ಹೇಳಿಕ್ಕೆ ಬಯಸ್ತೀನಿ. ಈಗ ಇನ್ನು ಮುಂದೆ ಅವಿ ಪಿಕ್ಚರ್ ಬಹುತ್ ಬಾಕಿ ಅವಿ ಸೌರಿಲ್ ಕಾಯ नमस्कार वीक्षक यस न्यूज कर्नाटक एक्सप्रेस तमगेलू स्वागत नानु तौसीफ ನಾನು ಬಹಳ ನೇರ ನುಡಿ ನನ್ನ ಮಾತುಗಳು ನಾನು ಹಿಂದೊಂದು ಮುಂದೊಂದು ಮಾತಾಡೋದಲ್ಲ. ಕುಮಾರ್ ಸ್ವಾಮಿ ಅತಿ ತನ್ನ ಮಗನ ಮೇಲೆ ಇರತಕ್ಕಂತ ಪ್ರೀತಿಕ್ಕಿಂತ ಹೆಚ್ಚು ನನ್ನ ಮೇಲೆ ಇದ್ದ. ನಾನು ಈಗೋದ್ರು ಹೇಳ್ತೀನಿ ಮುಂದೋದ್ರು ಹೇಳ್ತೀನಿ. ದೇವೇಗೌಡರ ಬಗ್ಗೆ ನನಗೆ ಬಹಳ ಅಪಾರವಾದ ಗೌರವ ಇದೆ. ಅವರು ಅಷ್ಟೇ ನನ್ನ ಮೇಲೆ ಇದ್ದಾರೆ. ಇದು ಏನು ಸಿಡಿ ಪ್ರಕರಣ ಆಯ್ತಲ್ಲ, ಈ ಸಿಡಿ ಪ್ರಕರಣ ನಾನು ಮಾಡಿದ್ದಲ್ಲ. ಇಲ್ಲ ಮಗ್ಗಲದಾಗ ನಮ್ಮ ತಂದೆ ಇದ್ದಾರೆ ಇಲ್ಲಿ. ನನಗೆ ಸಿಡಿ ಪ್ರಕರಣ ನಾನು ಮಾಡಿದಲ್ಲ, ಅದು ಕಾಂಗ್ರೆಸ್ನವರು ಮಾಡಿದ್ದು, ನಾನು ಮಾಡಿಲ್ಲ. ಹಿಂದಾದರೂ ನನ್ನ ಸ್ಟೇಟ್ಮೆಂಟ್ ಅದ, ನೀವು ತೆಗೆದು ನೋಡ್ರಿ. ಇವತ್ತಾದರೂ ಅದೇ ಸ್ಟೇಟ್ಮೆಂಟ್ ಅದ. ನಮ್ಮ ಕಾರ್ಯಕರ್ತರು ನಾ ಭಾಳ ಪುಣ್ಯ ಮಾಡಿ ಬಂದೀನಿ. ಇದು ಪ್ರಶ್ನೆ ಕೇಳಿದ್ರೆ ನೀವು ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ದ್ರಾಕ್ಷಿ ಬೆಳೆಗಾರ ಸಂಘದಿಂದ ಉಳ್ನುಳಿದ ಎಲ್ಲ ರೈತರು ಕೂಡಿ ಅವ್ರು ಹೋಗಿದ್ದು ನನಗೆ ಗೊತ್ತಿಲ್ಲ. ಕುಮಾರಸ್ವಾಮಿಯವರು ನನಗೆ ಹೇಳಿದ ಕರೆ, ಇಲ್ಲೇ ತೋಟದಲ್ಲೇ ಬಂದು ನಿಮಗೆ ನೀ ಸೋತಿಯಣ್ಣ, ನಾನು ನಿನಗೆ ವಿಧಾನ ಪರಿಷತ್ತಿನ ಒಂದು ಸ್ಥಾನಮಾನ ಇನ್ನೊಂದು ಕೊಡ್ತೀನಿ ಅಂಥೇಳಿ ಅವರೇ ಅಣಿ ಶಿವನ ಅಣಿ ಮಾಡಿ ಹೋದವರು ಕುಮಾರಸ್ವಾಮಿಯವರು. ಆದಮೇಲೆ ಅವ್ರು ನನಗೆ ಮಾಡ್ತೀನಿ ಅಂತ ಹೇಳಿದ್ರು, ಅವ್ರು ಮಾಡಲಿಲ್ಲ. ಸರವಣಗೆ ಮಾಡಿದ್ರು, ಅವ್ರು ಬಂಗಾರ ಅಂಗಡಿ ಅವ್ರಿಗೆ ಮಾಡಿದ್ರು. ಬಿಟ್ಟು ಬಿಡಪ್ಪ, ಆಗಲಿ ಇರ್ತೇವೆ, ನಮ್ಮ ಹಣಿ ಬರೆದಾಗ ಆಗಿಲ್ಲ, ಬಿಟ್ಟು ಬಿಡೋದು, ತಲೆ ಕೆಡಿಸ್ಕೊಳ್ಳೋದು. ಇವ್ರು ನಮ್ಮ ರೈತರೆಲ್ಲರೂ ಕೂಡ ಹೋಗಿ ಅವ್ರಿಗೆ ಕೇಳಿಕ್ಕೆ ಹೋಗ್ಯಾರ. ಆದರೆ ಕಾಂಗ್ರೆಸ್ನವರೇ ಅದನ್ನು ಕುತ್ಕೊಂಡು ಸಿಡಿ ಮಾಡಿಕೊಂಡು ಅದು ಸೃಷ್ಟಿ ಮಾಡಿದರು. ನಾನು ಮಾಡಿದ್ದಲ್ಲ, ನಾನು ಮಾಡಿದ್ರೆ ನಾನು ಹೇಳ್ತೀನಿ, ನಾನು ನೇರವಾಗಿ ಮಾಡೀನಿ ಅಂತೇಳಿ. ನಾ ಯಾವ್ರಿಗೆ ಹೆದರೋದೇನು ಅವಶ್ಯಕತೆ ಇಲ್ಲ ನನಗೆ. ನನ್ನ ಹುಟ್ಟ ನಾನು ಹಿಂಗೆ ಬಂದೀನಿ, ಹಿಂಗೆ ಹೋಗ್ತೀನಿ. ನಾನು ಮಾಡಿದ್ದೆ ಅಂದರೆ ನಾನೇ ಮಾಡೀನಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಏನು ಮಾಡ್ಬೇಕು ಅನ್ನೋದು ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನಾ ಇಲ್ಲಿವರೆಗೆ ಬಾಯಿ ಬಿಟ್ಟಿಲ್ಲ. ನಾ ಹೊಲಸು ರಾಜಕಾರಣ ನನ್ನ ಬಳಿ ನಮ್ಮ ತಂದೆಯವ್ರು ನನಗೆ ಕಲಿಸಿಲ್ಲ ಅದನ್ನು. ನಮ್ಮ ಮನೆತನದೊಳಗೆ ಯಾವೇ ಅಧಿಕಾರಿಗಳಿಗಾಗಲಿ ರಾಜಕಾರಣದಾಗ ದುರುದ್ದೇಶ ಇಟ್ಕೊಂಡು ಅವ್ರನ್ನ ಬಲಿ ಪಶು ಮಾಡೋದಾಗಲಿ ನಮ್ಮ ಮನೆತನದ ಜೈಮಾನದಲ್ಲಿಲ್ಲ. ನಾವು ಸಿಡಿ ಮಾಡಿಲ್ಲ, ಮಾಡೋ ಅವಶ್ಯಕತೆಯೂ ಇಲ್ಲ. ಈ ಕುಮಾರಸ್ವಾಮಿಯವರು ನಮ್ಮ ಪಕ್ಷದಾಗ ಹೊಂದಾಣಿಕೆ ಮಾಡಿಕೊಂಡು ರಾಜ್ಯ ನಾಯಕರು ಕೇಂದ್ರ ನಾಯಕರು ಕೂಡ ಮಾಡ್ಯಾರ, ಅದನ್ನು ನಾವು ಸ್ವಾಗತ ಮಾಡ್ತೀವಿ, ಪ್ರಶ್ನೆನೇ ಇಲ್ಲ. ಇನ್ನಾದರೂ ಹೇಳ್ತೀನಿ, ಕುಮಾರಸ್ವಾಮಿ ಇವತ್ತಾದರೂ ನನ್ನ ಮೇಲೆ ಅಷ್ಟೇ ಪ್ರೀತಿ ಅದ, ಹಿಂದೇನಿಟ್ಟು ಅದೇ ಅದಾರ. ಬಟ್ ಅವ್ರ ಮನಸ್ಸಿನಾಗ ಏನೋದು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಹೇಳ್ತೀನಿ, ಸ್ಮರಿಸಿ ಹೇಳ್ತೀನಿ, ನಮ್ಮ ತಂದೆ ಮಗ್ಗಲ್ದಾಗ ಕೂತಿದ್ದೀನಿ. ನಾನು ಸಿಡಿ ಮಾಡಿದ್ದಲ್ಲ, ಕಾಂಗ್ರೆಸ್ನವರೇ ಮಾಡಿದ್ದು. ನಾನು ನೇರವಾಗಿ ಹೇಳೀನಿ, ನಾ ಸಿಡಿ ಮಾಡಿಲ್ಲ ಅಂತ ಹೇಳೀನಿ. ನನಗೆ ಗೊತ್ತಿಲ್ಲ, ಹುಬ್ಬಳ್ಳಿಯೊಳಗೆ ಪ್ರೆಸ್ನವರೆಲ್ಲ ಕೇಳಿದರು, ಅವರಿಗೆ ಇದೇ ಸ್ಟೇಟ್ಮೆಂಟ್ ಅದನ್ನ ನೀವು ತೆಗೆದು ನೋಡಿರ್ಬೇಕಾದ್ರೆ. ಬೆಂಗಳೂರಿನಲ್ಲಿ ನನಗೆ ಕೇಳಿದರು, ಅದು ಇದೇ ಸ್ಟೇಟ್ಮೆಂಟ್ ಅದು ನಂದು. ನಾನು ಇದನ್ನು ಬಿಟ್ಟು ನಾನು ಬೇರೆ ಹೇಳಿಲ್ಲ. ಆದರೆ ಅವಾಗ ಎರಡು ಸಲ ಮಾಡಿದಾಗ ನಮ್ಮ ತಂದೆಯವ್ರ ಹೆಸರು ನಾನು ತೊಗೊಂಡಿಲ್ಲ. ಇವತ್ತು ಮಗ್ಗಲ್ದ ಕೂತೀನಿ ಅಂತ ನಮ್ಮ ತಂದೆ ನೀವು ನೆನಪು ಮಾಡಿರಿ ಅಂತ ಅದು ನಾನು ಮರೆತಿದ್ದೆ, ನೀವು ನೆನಪು ಮಾಡಿಕೊಟ್ರಿ ಇಷ್ಟೇ. ನಾನು ನಾವು ಸಿಡಿ ಮಾಡೋದು ಯಾರ್ದರೆ ಒಂದು ಸಿಡಿ ತಂದು ಹರಿಬಿಡೋದು, ಈಗ ಲೋಣಿ ಮಲ್ಲೊಂದು ಮಾಡಲಿಲ್ಲ, ಅದು ಕಾಂಗ್ರೆಸ್ನವರೇ ಮಾಡಿದ್ದು. ಮತ್ತು ಇದೇ ಪ್ರಶ್ನೆ ಜೆ ಎಸ್ ಪಾಟೀಲ್ರಿಗೆ ಕೇಳಿದ್ರಲ್ಲ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಜೆ ಎಚ್ ಪಾಟೀಲ್ರಿಗೆ ಒಂದು ಪ್ರಶ್ನೆ ಕೇಳಿದ್ವು, ಅಮ್ಮ ಅವಾಗ ಹ್ಯಾಂಗೆ ಉತ್ತರ ಕೊಟ್ಟಿದ್ರು ಅವರು? ಹಾಂ ಹಾಂ, ಅವರು ಅದಕ್ಕೆ ಲೋಣಿ ಮಲ್ಲು ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ ಕೊಡ್ಲಿಲ್ಲ ಅವ, ಅದು ಸಮಸ್ಯೆ ಆಗಿದ್ದೇನೆ. ಅಲ್ಲ ಅವ್ ಕೊಡ್ಬೇಕಾಗಿತ್ತು, ಕೊಡ್ಲಿಲ್ಲ ಅವ. ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಡ್ಲಿಲ್ಲ. ಅಲ್ರಿ ಸೇರೇನಲ್ಲಿ ಸೇರಿಸ್ಕೊಂಡ್ರಿ ಹೊಳ್ಳಿ. ಅಲ್ಲ ಯಾರು ಕೊಡ್ಬೇಕಾಗಿತ್ತು ಅವ್ರು ಕೊಟ್ಟಲೆ, ನೀವು ಕೊಡಕತ್ತ ಉತ್ತರ. ಏನ್ ಅಣ್ಣ, ನಾ ಅದ್ರಾಗ ಇಲ್ಲೇ ಇಲ್ಲ. ನಾ ಬಾ ಅವ್ರು ಕೊಡ್ಬೇಕಾಗಿತ್ತು, ಅವ್ರು ಕೊಡ್ತೀವಿ. ಅವ ಹೇಳಿದಾನ, ನಾರೇನ್ ಮಾಡಕ್ಕಾಗ್ತದೆ? ಅವ ಹೇಳಿದಾನ ಮಾಡ್ಕೊಡ್ಬೇಕು. ಅವ್ರು ಸೇರು ಮುಂದೆ ಬಾಳ ಮಂದಿ ತಡೆದ್ರಂತ್ರಿ ಬಿಜೆಪಿ ಅವರು, ಮನೆಗೆಲ್ಲ ಕೂಡಿ ಹಾಕಿದ್ರ ಅಂತ ಕೇಳಿದ್ರು. ಈಗ ತಡದ ಹೋಗ್ಬೇಡಪ್ಪ ಅದ್ರಂತ ಆದ್ರೂ ಓಡಿಯ ನಿನ್ ಸಲಾಗಿ ದುಡ್ಡಿ ನಾಶರಿ. ನಾವ್ ಎರಡು ಬಿದ್ದೀವಿ ಅಂದ್ರು. ಯಾರ್ಯಾರು ಪಾಪ ಅದ್ರ ಸಂಬಂಧ ಏನೋ ಬಾಳ ಮನ್ಸಿಗೆ ಮಾಡ್ಕೊಂಡ್ರು, ಇಂಥದ್ ಮಾಡಬಾರ್ದಾಗಿತ್ತು ಅಂದ್ರು. ಎಲ್ಲರೂ ಅಂದ್ರು, ಎಲ್ಲರೂ ಅಂದ್ರು ಇಲ್ಲೇ ಕೂತೇವು, ಅವ್ರು ಹೋಗಿ ಅಲ್ಲಿ ಕೂಡಿಬಿಟ್ರು. ಮತ್ತು ಇವರು ಎಷ್ಟು ಎಲ್ಲ ಬಿಡುಗಡೆ ಮಾಡಿ ಎದುರದ್ರಿ ಈ ಸಿಡಿದ
ನಿಮ್ಗೊಂದು ಹೇಳ್ತೀನಿ, ಇದು ಇನ್ನೇನು ಮಾಡೋರು ಅದೊಂದು ನೀವು ಹೇಳಿದ ಕಡೆ ಐತಿ ಇಲ್ಲಿ ತಿಳಂಗಿತ್ತಾನು. ಆದ್ರೆ ಈ ಮಟ್ಟಕ್ಕೆ ಇಳಿದು ರಾಜಕಾರಣ ಮಾಡೋದು ಹೇಳ್ತಾನ ಅದು. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल ना सिर्फ एक शौक है बल्कि अहम जरूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793. ನಾ ಯಾಕೆ ವಿಚಾರ ಮಾಡಕ್ ಹೋಗ್ಲಿಲ್ಲ ನಾನು. ನಾ ಭಾಳ ಕ್ಲೀನ್ ಹ್ಯಾಂಡ್ ಇದ್ದೀನಿ. ಇನ್ನ ವೈಟ್ ಅರ್ಬಿ ಮೇಲೆ ನೀವು ಮಸಿ ಸಿಡಿಸಿದ್ರೆ ಸಿಡಿದ್ಬೋದು, ನನ್ನ ಬಲ್ಲಿ ಸಿಡಿದ್ರೆ ಸಿಡದೇ ಇಲ್ಲ. ಅದು ನಾ ಅಷ್ಟು ಕ್ಲೀನ್ ಇದ್ದೀನಿ. ಅದ್ರ ಬಗ್ಗೆ ನಮ್ಮ ರಾಜನಾಯಕರು ಕೊಟ್ಟಾರಲ್ಲ ನನಗೆ ಕೇಳ್ತೀರಪ್ಪ. ಇನ್ನ ಬಿಜಾಪುರ ಸುದ್ದಿ ಭಾಳ ಅದ, ಒಂದು ಸ್ವಲ್ಪ ಕಾದ್ ನೋಡ್ರಿ ಹೇಳ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.